ಆತ್ಮೀಯ ವಿದ್ಯಾರ್ಥಿಗಳೇ, ಒಂಬತ್ತನೇ ತರಗತಿಯ ನಾಲ್ಕನೇ ಅಧ್ಯಾಯವಾದ ಬಹುಪದೋಕ್ತಿಗಳು ಎಂಬ ಅಧ್ಯಾಯದ ಭಾಗ ಐದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದಿನ ಭಾಗದಲ್ಲಿ ಏನು ನೋಡಿದ್ದೀವಿಪ್ಪ ಅಂದರೆ, ನೈಜ ಭಾಗಾಕಾರ ವಿಧಾನವನ್ನು ನೋಡಿದ್ದೀವಿ. ಯಾವ ರೀತಿ ನಾವು ಭಾಗಾಕಾರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ಈಗ ಶೇಷ ಪ್ರಮೇಯದ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಶೇಷ ಪ್ರಮೇಯದ ಬಗ್ಗೆ ನೋಡೋಣ. ಶೇಷ ಪ್ರಮೇಯ ಯಾವ ರೀತಿ ಇರ್ತದಪ್ಪ ಅಂದರೆ, ಪಿ ಆಫ್ ಎಕ್ಸ್ ಅಂತಕ್ಕಂಥದ್ದು, ಇಲ್ಲಿ ಪಿ ಆಫ್ ಎಕ್ಸ್ ಅಂತಕ್ಕಂಥದ್ದು ಘಾತ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೊಂದಿರತಕ್ಕಂಥ ಬಹುಪದೋಕ್ತಿ ಆಗಿರಲಿ. ಆಮೇಲೆ ಏನಪ್ಪ ಅಂದರೆ, ಇನ್ನೊಂದು ಬಹುಪದೋಕ್ತಿಯನ್ನು ತಗೊತೀವಿ ನಾವು, ಯಾವುದು ಎಕ್ಸ್ ಮೈನಸ್ ಎ ಅಂಥೇಳಿ ಬಹುಪದೋಕ್ತಿಯನ್ನು ತಗೋತೀವಿ. ಇಲ್ಲಿ ಎ ಒಂದು ವಾಸ್ತವ ಸಂಖ್ಯೆಯಾಗಿರಲಿ ಅಂತೇಳಿ ತಗೋತೀವಿ. ಹೌದಾ, ವಾಸ್ತವ ಸಂಖ್ಯೆಯಾಗಿರಲಿ ಅಂತೇಳಿ ತಗೋತೀವಿ. ಆವಾಗ ಇದರಿಂದ ಇದಕ್ಕೆ ಭಾಗಿಸಿದಾಗ ಶೇಷ ಏನು ಸಿಗ್ತದಪ್ಪ ಅಂದರೆ, ನಮ್ಮದು ಪಿ ಆಫ್ ಎ ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂದರೆ ಶೇಷ ಆಗಿರ್ತದೆ. ಇದ ನಮ್ಮದು ಶೇಷ ಪ್ರಮೇಯ ಅಂತ ಹೇಳ್ತೀವಿ. ಇದನ್ನು ನಾವು ಉದಾಹರಣೆ ಮೂಲಕ ಬಿಡಿಸ್ತಾ ಹೋಗೋಣ. ಯಾವ ರೀತಿ ಮಾಡಬಹುದು? ಈಗ ಒಂದನೇ ಉದಾಹರಣೆ ಏನಪ್ಪ ಅಂದರೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಆರನ್ನು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ದೊರೆಯುವ ಶೇಷವನ್ನು ಕಂಡುಹಿಡಿಯಿರಿ. ಹೌದಾ, ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಆರನ್ನು ಎಕ್ಸ್ ಮೈನಸ್ ಎರಡರಿಂದ, ಇದನ್ನು ನಾವು ಏನಂತೇಳಿ ಬರೀಬಹುದಪ್ಪ ಅಂದರೆ, ಬರೀದು ಎಕ್ಸ್ ಮೈನಸ್ ಎರಡು ಬರೀ ಬದಲಾಗಿ ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡಂತೂ ಕೂಡ ಬರೀಬಹುದು. ಹೌದಾ, ಒಂದು ಪಿ ಆಫ್ ಎಕ್ಸ್ ಒಂದು ಜಿ ಆಫ್ ಎಕ್ಸ್ ಎರಡು ಬಹುಪದೋಕ್ತಿ ಇದ್ದಾವೆ. ಆ ಈ ಬಹುಪದೋಕ್ತಿಯಿಂದ ಇದನ್ನು ಭಾಗಿಸಬೇಕು. ಭಾಗಿಸಿದಾಗ ದೊರೀತಕ್ಕಂಥ ಶೇಷವನ್ನು ನಾವು ಕಂಡುಹಿಡಿಬೇಕು. ಅದು ಯಾವ ರೀತಿ ಅನ್ನೋದು ಶೇಷ ಪ್ರಮೇಯ ವಿಧಾನ ನೋಡೋಣ ಯಾವ ರೀತಿ ಇದೆ. ಈಗ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಆರ್ ಇದೆ. ಹೌದಾ, ಪಿ ಆಫ್ ಎಕ್ಸ್. ಇನ್ನು ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಎಕ್ಸ್ ಮೈನಸ್ ಟೂ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇವಾಗ ಈ ಜಿ ಆಫ್ ಎಕ್ಸ್ ಏನಿದೆ ಇದನ್ನು ಬರೆದುಕೊಂಡು ಈಕ್ವಲ್ ಟು ಜೀರೋ ತಗೊಳ್ಳೋಣ. ಯಾಕಂದರೆ ಇದನ್ನು ಈಕ್ವಲ್ಸ್ ಟು ಮಾಡ್ಕೊಳ್ಳೋಣ, ಎಕ್ಸ್ ಈಕ್ವಲ್ ಟು ಮಾಡಿಕೊಂಡು ಆ ಬೆಲೆಯನ್ನು ತಂದು ಇದರಲ್ಲಿ ತುಂಬ್ತಾ ಹೋಗೋಣ. ಹಾಗಾದರೆ ಎಕ್ಸ್ ಮೈನಸ್ ಎರಡು ಆ ಕಡೆ ಹೋಗುವಾಗ ಪ್ಲಸ್ ಎರಡು ಆಗ್ತದೆ, ಪ್ಲಸ್ ಇಂಟು ಇದು ಪ್ಲಸ್ ಎರಡರಲ್ಲಿ ಸೊನ್ನೆಯನ್ನು ಕೂಡಿದರೆ ಪ್ಲಸ್ ಎರಡು ಆಗ್ತದೆ. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎರಡು ಬಂತು, ಆ ಎರಡನ್ನು ತೆಗೆದುಕೊಂಡು ಬಂದು ಎಕ್ಸ್ ಇದ್ದಲ್ಲಿ ಎರಡನ್ನು ತುಂಬ್ತಾ ಹೋಗೋಣ. ಹಾಗಾದರೆ ಪಿ ಆಫ್ ಎರಡು ಈಕ್ವಲ್ ಟು ಎಕ್ಸ್ನ ಬೆಲೆ ಎರಡಿದೆ ಅದನ್ನು ತುಂಬೋಣ, ಸ್ಕ್ವೇರ್ ಪ್ಲಸ್ ಮೂರಕ್ಕೆ ಮೂರು ಎಕ್ಸ್ನ ಬೆಲೆ ಎರಡಿದೆ ತುಂಬೋಣ, ಮೈನಸ್ ಆರು. ಹಾಗಾದರೆ ಪಿ ಆಫ್ ಎರಡು ಈಕ್ವಲ್ ಟು ಎರಡರ ವರ್ಗ ನಾಲ್ಕು ಪ್ಲಸ್ ಮೂರು ಗುಣಿಸು ಎರಡು ಆರು ಮೈನಸ್ ಆರು. ಈಗ ಪಿ ಆಫ್ ಎರಡು ಈಕ್ವಲ್ ಟು ಪ್ಲಸ್ ಆರು ಮೈನಸ್ ಆರು ಕಳೀತವೆ, ಉಳಿತಕ್ಕಂಥದ್ದು ನಾಲ್ಕು. ಹಾಗಾದರೆ ಶೇಷ ಎಷ್ಟು ಬಂತಪ್ಪ ಅಂದರೆ ನಾಲ್ಕು ಬಂತು. ಇಲ್ಲಿಗೆ ನಮ್ಮದೇನದು ಶೇಷ. ಹಾಗಾದರೆ ಇಷ್ಟು ಮಾಡಿದರೆ ನಮ್ಮದು ಪರಿಹಾರ ಮುಗೀತು. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಆರನ್ನು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ದೊರೀತಕ್ಕಂಥ ಶೇಷ ಎಷ್ಟಪ್ಪ ಅಂದರೆ ನಾಲ್ಕು. ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೇವೆ. ಇದು ಶೇಷ ಪ್ರಮೇಯ. ಹೌದಾ, ಓಕೆ. ಇದೇ ರೀತಿ ಇನ್ನೊಂದು ಉದಾಹರಣೆ ನೋಡೋಣ ಯಾವ ರೀತಿ. ಎರಡನೇ ಉದಾಹರಣೆ
p of x equal to 4x cube minus 6x square plus 8x minus 7. No, g of x equal to enappa andre x plus 1 rinda bhagisidaga x plus 1 rinda bhagisidaga doreyuva sheshavannu kanduhidiri. Same vidhana yavade badalavane illa kottirthakanta ಬಹುಪದೋಕ್ತಿಯಲ್ಲಿ ಪಿ ಆಫ್ ಎಕ್ಸ್ ಅನ್ನು ಮೊದಲಿಗೆ ಬರೆದುಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು 4x ಕ್ಯೂ ಮೈನಸ್ 6x ಸ್ಕ್ವೇರ್ ಪ್ಲಸ್ 8x ಮೈನಸ್ 7 ಕೊಟ್ಟಿರ್ತಕ್ಕಂಥದ್ದು ಬರೆದುಕೊಳ್ಳೋಣ. ಆಮೇಲೆ ಜಿ ಆಫ್ ಎಕ್ಸ್ ಏನಿದೆ ಆ ಜಿ ಆಫ್ ಎಕ್ಸ್ ಅನ್ನು ಈ ಕಡೆ ಬರೆದುಕೊಳ್ಳೋಣ. ಎಕ್ಸ್ ಪ್ಲಸ್ 1 ಇದೆ, ಆ ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 0 ತೆಗೆದುಕೊಂಡು ಎಕ್ಸ್ ಈಕ್ವಲ್ ಟು ಮಾಡಿದಾಗ ಪ್ಲಸ್ 1 ಆ ಕಡೆ ಹೋಗುವಾಗ ಮೈನಸ್ 1 ಆಗ್ತದೆ. ಹಾಗಾದರೆ ಆ ಮೈನಸ್ 1 ಅನ್ನು ಇಲ್ಲಿ ತಂದು ತುಂಬೋಣ. ಪಿ ಆಫ್ ಎಕ್ಸ್ ಅಂದರೆ ಮೈನಸ್ 1 ಈಕ್ವಲ್ ಟು 4 4 ಎಕ್ಸ್ನ ಬೆಲೆ ಮೈನಸ್ 1 ಇದೆ ತುಂಬೋಣ, ಮೇಲೆ ಘಾತ 3 ಇದೆ. ಓಕೆ, ಮೈನಸ್ 6 6 ಎಕ್ಸ್ನ ಬೆಲೆ ಮೈನಸ್ 1 ಇದೆ ವರ್ಗಕ್ಕೆ ವರ್ಗ, ಪ್ಲಸ್ 8 ಎಕ್ಸ್ನ ಬೆಲೆ ಮೈನಸ್ 1 ಇದೆ ಮೈನಸ್ 7. ಈಗ ಪಿ ಆಫ್ ಮೈನಸ್ 1 ಮೈನಸ್ 1. ಈಗ ನೆಕ್ಸ್ಟ್ 4 4 ಮೈನಸ್ 1 ಘನ ಮೈನಸ್ 1 ಆಗ್ತದೆ. ಇದರ ಅರ್ಥ ಏನಪ್ಪ ಅಂದರೆ ಮೈನಸ್ 1 3 ಸಾರಿ ಬರೆದು ಗುಣಿಸಿ ಅಂತ ಅರ್ಥ. ಮೈನಸ್ 1 ಘನ ಅಂದರೆ ಮೈನಸ್ 1 3 ಸಾರಿ ಬರೆದು ಗುಣಿಸಿ ಅಂತ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಮೈನಸ್. 1 ಗುಣಿಸು 1 1 1 ಅಲ್ಲೇ 1 ಹೌದಾ? ಓಕೆ, ಮೈನಸ್ 1 ಆಗ್ತದೆ ಮೈನಸ್ 6. ಈ ಮೈನಸ್ 1 ವರ್ಗ ಪ್ಲಸ್ 1 ಆಗ್ತದೆ. ಹೆಂಗಪ್ಪ ಅಂದರೆ ಮೈನಸ್ 1 2 ಸರಿ ಬರೆದು ಗುಣಿಸಿ. ಅಗರ್ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ, 1 ಗುಣಿಸು 1 ಮಾಡಿದರೆ 1 ಆಗ್ತದೆ. ಹಾಗಾದರೆ ಮೈನಸ್ 1 ವರ್ಗ 1 ಆಗ್ತದೆ. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಯಾಕಂದರೆ ಇವೆರಡೂ ಗುಣಿಸ್ಬೇಕು ನಾವು. ಪ್ಲಸ್ ಇಂಟು ಮೈನಸ್ ಮೈನಸ್, 8 ಗುಣಿಸು 1 ಮಾಡಿದರೆ 8 ಆಗ್ತದೆ. ಹೌದು, ಓಕೆ. ಹಾಗಾದರೆ ಮೈನಸ್ 7 7. ಈಗ ಪಿ ಆಫ್ ಮೈನಸ್ 1 ಈಕ್ವಲ್ ಟು ಇಲ್ಲಿ ಪ್ಲಸ್, 4 ಚಿಹ್ನೆ ಪ್ಲಸ್ ಇದೆ, 1 ಚಿಹ್ನೆ ಮೈನಸ್ ಇದೆ. ಹಾಗಾದರೆ ಪ್ಲಸ್ ಇಂಟು ಮೈನಸ್ ಮೈನಸ್, 4 ಗುಣಿಸು 1 ಮಾಡಿದರೆ 4. ಮೈನಸ್ ಇಂಟು ಪ್ಲಸ್ ಮೈನಸ್ 6 ಒಂದೇ 6, ಮೈನಸ್ 8 ಮೈನಸ್ 7. ಈಗ ಪಿ ಆಫ್ ಮೈನಸ್ 1 ಈಕ್ವಲ್ಸ್ ಟು ನೋಡಿ, ಎಲ್ಲ ಮೈನಸ್ನಲ್ಲೇ ಅದಾವೆ ನಂಬರ್ಸ್, ಎಲ್ಲ ಮೈನಸ್ನಲ್ಲೇ ಅದಾವೆ ಅಂದರೆ ಎಲ್ಲ ಕೂಡಿಸ್ಬೇಕು, ಉತ್ತರಕ್ಕೆ ಮೈನಸ್ ಚಿಹ್ನೆನೇ ಇಡಬೇಕು. ಹಾಗಾದರೆ ಕೂಡಿಸೋಣ. ಕೂಡಿಸಿದಾಗ ಎಷ್ಟಾಗ್ತದೆ? 6 4 ಕೂಡಿದಾಗ 10, 10 8 ಕೂಡಿದರೆ 18, 18 7 ಕೂಡಿದರೆ 25, ಚಿಹ್ನೆ ಮೈನಸ್. ಹಾಗಾದರೆ ದೇರ್ಫೋರ್, ಆದ್ದರಿಂದ ಶೇಷ ಮೈನಸ್ 25. ಈ ರೀತಿಯಾಗಿ ನಾವು ಪರಿಹಾರವನ್ನು ನೋಡ್ತೇವೆ. ಹೌದಾ? ಓಕೆ, ಇದು ಶೇಷ ಪ್ರಮೇಯ ವಿಧಾನವಾಗಿದೆ. ಇನ್ನು ಮೂರನೇ ವಿಧಾನ ನೋಡೋಣ, ಅಂದರೆ ಮೂರನೇ ಉದಾಹರಣೆ ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು. ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಎಕ್ಸ್ ಪ್ಲಸ್ ಪೈ ನಿಂದ ಭಾಗಿಸಿದಾಗ ದೊರೆಯುವ ಶೇಷವನ್ನು ಕಂಡುಹಿಡಿಯಿರಿ. ಹೌದಾ? ಈಗ ಎಕ್ಸ್ ಕ್ಯೂ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಎಕ್ಸ್ ಪ್ಲಸ್ ಫೈನಿಂದ ಭಾಗಿಸ್ಬೇಕು. ಹಾಗಾದರೆ ಅವಾಗ ಭಾಗಿಸಿದಾಗ ಶೇಷ ಎಷ್ಟು ಬರ್ತದೆ ಅಂತಕ್ಕಂಥದ್ರ ಬಗ್ಗೆ ನಾವಿವಾಗ ನೋಡ್ತಾ ಹೋಗೋಣ. ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯನ್ನು ಪಿ ಆಫ್ ಎಕ್ಸ್ ಈಕ್ವಲ್ ಟು ಅಂತೇಳಿ ತೆಗೆದುಕೊಳ್ಬೇಕು. ಎಕ್ಸ್ ಕ್ಯೂ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x
ಪ್ಲಸ್ ಒಂದನ್ನು ಇದರಿಂದ ಭಾಗಿಸಬೇಕು. ಇದು ಎಕ್ಸ್ ಪ್ಲಸ್ ಫೈ ಏನಿದೆ ಇದ್ರ ಈಕ್ವಲ್ಸ್ ಟು ಜೀರೋ ತೊಗೋಬೇಕು. ಯಾಕಂದರೆ ಇದು ಪಿ ಆಫ್ ಎಕ್ಸ್, ಇದು ಜಿ ಆಫ್ ಎಕ್ಸ್ ಇರ್ತದೆ. ಹಾಗಾದರೆ ಅದನ್ನು ಈಕ್ವಲ್ಸ್ ಟು ಜೀರೋ ತೊಗೊಂಡು ಎಕ್ಸ್ ಈಕ್ವಲ್ ಟು ಮಾಡ್ಕೋಬೇಕು. ಇದು ಪ್ಲಸ್ ಫೈ ಆ ಕಡೆ ಹೋಯ್ತಂದರೆ ಮೈನಸ್ ಫೈ ಆಗ್ತದೆ. ಹಾಗಾದರೆ ಆ ಮೈನಸ್ ಫೈ ಎಕ್ಸ್ ಈಕ್ವಲ್ ಟು ಏನಿದೆ ಅದನ್ನು ಇದರೊಳಗಡೆ ತಂದು ತುಂಬೋಣ. ಹಾಗಾದರೆ ಪಿ ಆಫ್ ಮೈನಸ್ ಫೈ ಈಕ್ವಲ್ ಟು ಎಕ್ಸ್ನ ಬೆಲೆ ಮೈನಸ್ ಫೈ ಘಾತ ಮೂರು ಪ್ಲಸ್ ಮೂರಕ್ಕೆ ಮೂರು ಎಕ್ಸ್ನ ಬೆಲೆ ಮೈನಸ್ ಫೈ ಘಾತ ಎರಡು ಪ್ಲಸ್ ಎರಡಕ್ಕೆ ಎರಡು ಎಕ್ಸ್ನ ಬೆಲೆ ಮೈನಸ್ ಫೈ ಆಮೇಲೆ ಪ್ಲಸ್ ಒಂದು. ಪಿ ಆಫ್ ಮೈನಸ್ ಫೈ ಈಕ್ವಲ್ಸ್ ಟು ಮೈನಸ್ ಫೈನ ಘನ ಮೈನಸ್ ಫೈ ಕ್ಯೂಬ್ ಆಗ್ತದೆ. ಯಾಕಂದರೆ ಮೈನಸ್ ಫೈ ಅನ್ನು ಮೂರು ಸಾರಿ ಬರೆದು ಗುಣಾಕಾರ ಮಾಡಬೇಕು. ಮೈನಸ್ ಫೈ ಇಂಟು ಮೈನಸ್ ಫೈ ಇಂಟು ಮೈನಸ್ ಫೈ. ಹಾಗಾದರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಆಮೇಲೆ ಪೈ ಇಂಟು ಫೈ ಪೈ ಸ್ಕ್ವೇರ್, ಪೈ ಸ್ಕ್ವೇರ್ ಇಂಟು ಫೈ ಪೈ ಕ್ಯೂಬ್ ಆಗ್ತದೆ. ಹೌದಾ? ಹಾಗಾದರೆ ಪೈ ಕ್ಯೂಬ್ ಆಯಿತು ಮೈನಸ್. ಇದು ಪ್ಲಸ್ ಮೂರಕ್ಕೆ ಮೂರು ಮೈನಸ್ ಪೈ ಸ್ಕ್ವೇರ್ ಮಾಡಿದರೆ ಪೈ ಸ್ಕ್ವೇರ್ ಆಗ್ತದೆ ಪ್ಲಸ್. ಈಗ ನೋಡಿ ಗುಣಾಕಾರ ಮಾಡಿಬಿಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಇಂಟು ಪೈ ಮಾಡಿದರೆ ಎರಡು ಪೈ ಪ್ಲಸ್ ಒಂದಕ್ಕೆ ಪ್ಲಸ್ ಒಂದು. ಈಗ ಪಿ ಐ ಆಫ್ ಮೈನಸ್ ಫೈ ಈಕ್ವಲ್ ಟು ಮೈನಸ್ ಪೈ ಕ್ಯೂ ಪ್ಲಸ್ ಮೂರು ಪೈ ಸ್ಕ್ವೇರ್ ಮೈನಸ್ ಎರಡು ಪೈ ಪ್ಲಸ್ ಒಂದು. ಇಲ್ಲಿ ಪೈ ಕ್ಯೂಬ್ ಇದೆ, ಇದು ಪೈ ಸ್ಕ್ವೇರ್ ಇದೆ. ಹಾಗಾದರೆ ಇಲ್ಲಿ ಕೂಡಿಸೋಕ್ಕೆ ಮತ್ತು ಕಳೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೂಡಿಸ್ಬೇಕು ಮತ್ತು ಕಳಿಬೇಕಾದ್ರೆ ಘಾತ ಏನಿರಬೇಕಂದ್ರೆ ನಮಗೆ ಸಮ ಇರಬೇಕು, ಅಂದ್ರೆ ಸಜಾತೀಯ ಪದಗಳಿರಬೇಕು. ಇವೆಲ್ಲ ಏನದವಪ್ಪ ಅಂದರೆ ವಿಜಾತೀಯ ಪದಗಳದವ. ಹಾಗಾದರೆ ಶೇಷ ಏನಾಗ್ತದಪ್ಪ ಅಂದರೆ ನಮ್ಮದು ಇದಾಗ್ತದೆ. ಹಾಗಾದರೆ ದೇರ್ ಫೋರ್ ಶೇಷ ಈಕ್ವಲ್ ಟು ಮೈನಸ್ ಫೈ ಕ್ಯೂಬ್ ಪ್ಲಸ್ ಮೂರು ಪೈ ಸ್ಕ್ವೇರ್ ಮೈನಸ್ ಎರಡು ಪೈ ಪ್ಲಸ್ ಒಂದು. ಹೌದಾ? ಈ ರೀತಿಯಾಗಿ ನಾವು ಶೇಷ ಪ್ರಮೇಯದ ವಿಧಾನದಿಂದ ಶೇಷವನ್ನು ಕಂಡುಹಿಡಿತಾ ಹೋಗ್ತೀವಿ. ಹೌದಾ? ಇಲ್ಲಿಯವರೆಗೆ ವೀಕ್ಷಿಸಿದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.